ಮೋದಿ ಪಾಪ್ಯುಲರ್ ಬಟ್ ಈಗ ಮಂಕ್ ಆಗಿದೆ. ಮೋದಿ ಏನ ನೆಚ್ಕೊಂಡ್ರೆ ಬಿಜೆಪಿ ಡಮಾರ್. ಕರ್ನಾಟಕದಿಂದಲೇ ಬಿಜೆಪಿ ಅವನತಿ ಎಂದಿದ್ದೇಕೆ ಸಿದ್ದರಾಮಯ್ಯ? ಸದನದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಯಿತು. ಸಹಜವಾಗಿಯೇ ಸಿಎಂ ಸಿದ್ದರಾಮಯ್ಯ ಮಾತಾಡಬೇಕಾದ್ರೆ ಕೆಲವೊಂದಿಷ್ಟು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ರು. ಕಾಂಗ್ರೆಸ್ಗೆ ಅಭೂತಪೂರ್ವ ದಿಗ್ವಿಜಯ ಸಿಕ್ಕಿದೆ ಕರ್ನಾಟಕದಲ್ಲಿ. ಬಿಜೆಪಿ ಒಂದು ರೀತಿ ಅವನತಿಯ ಹಾದಿಯನ್ನ ಹಿಡಿತಾ ಇದೆ. ಕೇವಲ ನರೇಂದ್ರ ಮೋದಿ ಅವರ ಹೆಸರನ್ನೇ ಇಟ್ಕೊಂಡು ಮೋದಿಯವರನ್ನೇ ಜಪ ಮಾಡ್ಕೊಂಡು ಹೋದರೆ ಬಿಜೆಪಿ ಖಂಡಿತವಾಗ್ಲೂ ಕೂಡ ಅವನತಿ ಆಗುತ್ತೆ. ಕರ್ನಾಟಕದಿಂದ ಬಿಜೆಪಿಯ ಅವನತಿ ಶುರುವಾಗಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಯಾಕೆ ಮಾತನ್ನು ಹೇಳಿದ್ರು ಅಂದರೆ ಪರಿಷತ್ತಲ್ಲಿ ಮಾತಾಡ್ತಾ ಇದ್ರು. ಪರಿಷತ್ತಲ್ಲಿ ಮಾತಾಡಬೇಕಾದ್ರೆ ನರೇಂದ್ರ ಮೋದಿ ಅವರು ಚುನಾವಣಾ ಟೈಮಲ್ಲಿ 28 ಬಾರಿ ರಾಜ್ಯಕ್ಕೆ ಬಂದಿದ್ದರು. ಬೇರೆ ಯಾವುದೇ ರಾಜ್ಯಕ್ಕೆ ಇಷ್ಟೊಂದು ಬಾರಿ ಪ್ರಧಾನಿ ಮೋದಿ ಹೋಗಿರಲಿಲ್ಲ. ಕರ್ನಾಟಕಕ್ಕೆ ಬಂದಿದ್ದರು. ಆದರೆ ಮೋದಿ ಹೋದ ಕಡೆಯೆಲ್ಲ ಬಿಜೆಪಿ ಸೋತಿದೆ. ಹಾಗಾಗಿ ಮೋದಿಯನ್ನು ನೆಚ್ಕೊಂಡ್ರೆ ಬಿಜೆಪಿ ಉದ್ಧಾರ ಆಗಲ್ಲ. ಬಿಜೆಪಿ ಕತೆ ಮುಗೀತು. ಬಿಜೆಪಿ ಅವನತಿಯ ಹಾದಿ ಹಿಡಿತಾ ಇದೆ. ಕರ್ನಾಟಕದಿಂದ ಬಿಜೆಪಿ ಅವನತಿ ಶುರುವಾಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದರು. ನರೇಂದ್ರ ಮೋದಿಯವರು ಇಷ್ಟು ರ್ಯಾಲಿಗಳನ್ನು ಮಾಡಿ ಸೋದಂಥ ಉದಾಹರಣೆ ಭಾರತದ ಯಾವುದೇ ರಾಜ್ಯದಲ್ಲೂ ಇಲ್ಲ. ಕರ್ನಾಟಕದಲ್ಲಿ ಅದಾಗಿದೆ. ಕಾಂಗ್ರೆಸ್ ಗೆದ್ದು ತನ್ನ ಸಾಮರ್ಥ್ಯವನ್ನು ತೋರಿಸಿದೆ. ಹಾಗಾಗಿ ಬಿಜೆಪಿ ಬರೀ ಜಾಸ್ತಿ ಮೋದಿಯನ್ನೇ ಅವಲಂಬಿತ ಆಗೋದು ಬೇಡ ಅನ್ನೋ ಒಂದು ಸಲಹೆಯನ್ನು ಕೊಟ್ಟರು. ಜೊತೆಗೆ ಇನ್ನು ಮುಂದುವರೆದು ನರೇಂದ್ರ ಮೋದಿ ಅವರಿಗೆ ಪಾಪ್ಯುಲಾರಿಟಿ ಇಲ್ಲವಾಗಿದ್ರೆ ನೋ ಖಂಡಿತ ಅದಲ್ಲ. ನರೇಂದ್ರ ಮೋದಿ ಅವರಿಗೆ ಈಗಲೂ ಕೂಡ ಪಾಪ್ಯುಲಾರಿಟಿ ಇದೆ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಆದರೆ ಮೊದಲಿನಷ್ಟಿಲ್ಲ. ಈಗ ಅವರ ಪಾಪ್ಯುಲಾರಿಟಿ, ಅವರ ಪ್ರಸಿದ್ಧಿ, ಖ್ಯಾತಿ ಮಂಕಾಗಿದೆ. ಕರ್ನಾಟಕದಿಂದ ಶುರುವಾಗಿದೆ ನಿಮ್ಮ ಅವನತಿ. ನರೇಂದ್ರ ಮೋದಿ ಹೊಗಳೋದನ್ನು ಬಿಟ್ಟು ಬಿಜೆಪಿ ಏನು ಮಾಡುತ್ತೆ? ಬರೀ ನರೇಂದ್ರ ಮೋದಿ ಅವರನ್ನು ಹೊಗಳ್ತೀರ ನೀವು, ಅದೇನ ಕೆಲಸ? ಅದು ಬಿಟ್ಟು ಬೇರೆ ಏನು ಮಾಡಿದಿರನ್ನು ಬಿಜೆಪಿಗರು ಹೇಳಿ ಅಂತ ತರಾಟೆಗೆ ತೆಗೆದುಕೊಂಡ್ರು. ಜೊತೆಗೆ ಕಾಂಗ್ರೆಸ್ನಿಂದ 2ನೇ ಬಾರಿ CM ಆಗಿದ್ದೇನೆ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಋಣಿಯಾಗಿರ್ತೀನಿ ಅಂತ ಕೂಡ ಈ ವೇಳೆ ಸಿದ್ದರಾಮಯ್ಯವರು ಮಾತಾಡ ಪರಿಷತ್ತಲ್ಲಿ. ಸೊ ಒಂದು ರೀತಿ ಸಿದ್ದರಾಮಯ್ಯವರ ಮಾತುಗಳು ಬಿಜೆಪಿ ಹಿಂದೆ RSS ಮುಖವಾಣಿ ಆರ್ಗನೈಸರ್ ಒಂದು ಒಂದು ಏನು ಲೇಖನವನ್ನು ಬರೆದಿತ್ತು, ಆರ್ಟಿಕಲನ್ನು, ಕಳೆದ ಒಂದು 20 ದಿನಗಳ ಹಿಂದೆ ಬಹುಶಃ. ಬಿಜೆಪಿ ಕೇವಲ ನರೇಂದ್ರ ಮೋದಿ ಹಾಗೂ ಹಿಂದುತ್ವದ ಅಜೆಂಡಾವನ್ನು ಇಟ್ಕೊಂಡ್ರೆ ಮಾತ್ರ ಗೆಲ್ಲಕ್ಕಾಗಲ್ಲ ಇನ್ನು ಮುಂದಿನ ಎಲೆಕ್ಷನ್ಗಳನ್ನು. ನರೇಂದ್ರ ಮೋದಿಯವರ ಪಾಪ್ಯುಲಾರಿಟಿ 9 ವರ್ಷ ಆಗೋಯಿತು, ಈಗಲೂ ಅದೇ ಒಂದು ಪಾಪ್ಯುಲಾರಿಟಿ, ಅದೇ ಒಂದು ಇಮೇಜ್ ಉಳಿಸ್ಕೊಂಡಿಲ್ಲ. ಕೇವಲ ನರೇಂದ್ರ ಮೋದಿ ಹೆಸರು ಬಿಜೆಪಿಗೆ ಇನ್ನು ಮುಂದೆ ಗೆಲುವನ್ನು ತಂದುಕೊಡಲ್ಲ ಅನ್ನೋ ಒಂದು ನಿಲುವನ್ನು RSS ತಾಳಿತ್ತು. ಅದೇ ಮಾತನ್ನು ಈಗ ಸಿದ್ದರಾಮಯ್ಯನವರು ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಇನ್ನು ಮುಂದೆ ನರೇಂದ್ರ ಮೋದಿ ಅವರ ಹೆಸರು ಮೊದಲಿನಂತೆ ವರ್ಕೌಟ್ ಆಗಲ್ವಾ? ಹಾಗಾದರೆ ಬಿಜೆಪಿ ಕತೆ ಏನಾಗುತ್ತೆ? ಕರ್ನಾಟಕದಂತೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಬಿಜೆಪಿ ಸೋಲನ್ನು ಅನುಭವಿಸುವಂಥ ಚಾನ್ಸ್ ಇದೆಯಾ? ಕೇವಲ ನರೇಂದ್ರ ಮೋದಿಯವರನ್ನು ಮುಂದೆ ಇಟ್ಕೊಂಡು ಅವರ ಹೆಸರಲ್ಲೇ ಚುನಾವಣೆಯನ್ನು ಗೆಲ್ಲಕ್ಕೆ ಕಷ್ಟ ಆಗುತ್ತೆ ಬಿಜೆಪಿಗೆ? ನಿಮ್ಮ ಪ್ರಕಾರ, ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ TV, ಇದು ಕನ್ನಡಿಗರ ಧ್ವನಿ.